ಸರಿ, ಮತ್ತೆ ನೀವು ಮತೀಯ ಶಕ್ತಿಗಳ ಬಗ್ಗೆ, ಧರ್ಮದ ಬಗ್ಗೆ, ಇಸ್ಲಾಮೀಕರಣದ ಬಗ್ಗೆ ಪದೇ ಪದೇ ನೀವು ಏನೇನೋ ಮಾತಾಡ್ತಾ ಇದ್ದೀರಲ್ಲ, ನೀವು ಜಾತಿ ಧರ್ಮದ ಬಗ್ಗೆ ನೀವು ಮಾತಾಡ್ತಿರಲಿ, ಈ ದೇಶ ಜಾತಿ ಧರ್ಮನ, ಒಂದು ಜಾತಿ ಒಂದು ಧರ್ಮನ ಇಟ್ಕೊಂಡು ಈ ದೇಶ ಮಾಡೋಕ್ಕಾಗತ್ತಾ? ಈ ದೇಶದ ರಕ್ಷಣೆ ಮಾಡೋಕ್ಕಾಗತ್ತಾ? ಒಂದು ಜಾತಿ ಒಂದು ಧರ್ಮದಿಂದ ಇದೆಲ್ಲ ಸರ್ವಜನ ಸುಖಿನೋ ಭವಂತು ವಸುದೈವ ಕುಟುಂಬ ಅಂತ ನೀವು ಹೇಳಿ ಬಾಯ್ಬಿಟ್ಟು ಹೇಳ್ಬೇಕಾದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾದ್ರೆ ನಿಮ್ಮಂಥ ಮಾತುಗಳಿದಾವಲ್ಲ, ಇಸ್ಲಾಮೀಕರಣ ಬೇರೆ ಬೇರೆ ಮಾತುಗಳು, ಜಾತಿ ಧರ್ಮದ ಹೆಸರಿನಲ್ಲಿ ಓಟ್ ಕೇಳ್ತಕ್ಕಂಥದ್ದು, ನಾನು ಹಿಂದೂ ರಾಷ್ಟ್ರ ಮಾಡ್ತೀನಿ ಎಂದು ಭಗವದ್ವಾಜನ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವದ್ವಾಜ ಮಾಡ್ತೀನಿ ಅನ್ನೋದು, ಆಗ್ತೀನಿ ಅನ್ನೋದು, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋದು, ಇವೆಲ್ಲ ನಕ್ಸಲರ್ ಹೇಳ ಅವ್ರಿಗಿಂತ ಡೇಂಜರಸ್ ಪದಗಳಲ್ವಾ? ಹಂಗಾಗಿ ಅವ್ರಿಗಿಂತ ಡೇಂಜರಸ್ ನೀವಿದ್ದೀರಿ ಅಂತ ಹೇಳ್ಬೇಕಾಗತ್ತೆ ಅವ್ರಿಗೆ.